ಇವರು ಹೇಳಿದಂಗೆ ಮುಂದುವರೆದ್ರೆ ಈಶ್ವರಪ್ಪನವರು ಯಡಿಯೂರಪ್ಪನ ತೀರ್ಮಾನವನ್ನು ಸ್ವಾಗತ ಮಾಡಿದ್ದಾರೆ. ಹಾಗಾಗಿ ನಾಳೆ ಈಶ್ವರಪ್ಪ ಅವ್ರ ಮಗನು ಶಿವಮೊಗ್ಗ ಟಿಕೆಟ್ ಕೇಳಬಹುದು ಅಂತ. ಯಾರಿಗೆ ಟಿಕೆಟ್ ಕೊಡಬೇಕು, ಯಾರಿಗೆ ಕೊಡಬಾರ್ದು ಅನ್ನೋದು ಬಿಜೆಪಿಯ ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ನಮ್ದು ಕಾಂಗ್ರೆಸ್ ಪಾರ್ಟಿ ಅಲ್ಲ, ಎಲ್ಲ ಬೇಲಲ್ಲಿ ಜೈಲಲ್ಲಿ ಇರುವಂತ ಪಾರ್ಟಿ ಅಲ್ಲ ನಮ್ದು. ಅದರಿಂದ ಎಲ್ಲ ಆಕ್ಟಿವ್ ಇರುವಂತ ಪ್ರಧಾನಮಂತ್ರಿ, ದೇಶ ಮೆಚ್ಚಿದಂತ, ಪ್ರಪಂಚ ಮೆಚ್ಚಿದ ಪ್ರಧಾನಿ ಇದ್ದಾರೆ. ಗಟ್ಟಿಯಾದಂತ ಒಂದು ಭದ್ರವಾದಂತ ಸ್ಟ್ರಾಂಗ್ ಇರುವಂತ ಒಂದು ಹೈಕಮಾಂಡ್ ನಮ್ದು. ಅದರಿಂದ ಯಾರಿಗೆ ಟಿಕೆಟ್ ಕೊಡಬೇಕು ಕೊಡಬಾರ್ದು ಅನ್ನೋದು ಪಾರ್ಟಿಯ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಇವತ್ತು ನಾನು ಸನ್ಮಾನ್ಯ ಬೊಮ್ಮಾಯಿ ಅವರು ಎಲ್ಲರೂ ಭೇಟಿ ಮಾಡಿದಾಗ ಭಾಳ ನಗ್ನಗ್ತ ನಾನು ನೋಡ್ದಂಗೆ ಇಷ್ಟು ನಗ್ನಗ್ತ ಮಾತಾಡಿದ್ದು ಇವತ್ತು ಭಾಳ ನಗ್ನಗ್ತ ಮಾತಾಡಿದ್ರು. ಮತ್ತು ನನಗೂ ಸಹ ಬೈದರು, ನಾಳೆಯಿಂದನೇ ವಾರಕ್ಕೆ 3 ದಿನ ನಾನು ಟೈಮ್ ಕೊಡ್ತೀನಿ, ವಾರದಲ್ಲಿ 3 ದಿನ ಟೈಮ್ ಕೊಡ್ತೀನಿ, ನೀವು ಸರ್ಕಾರಿ ಕಾರ್ಯಕ್ರಮಗಳನ್ನು ಉದ್ಘಾಟನೆ ಮಾಡಿ ಬನ್ನಿ, ಅದೇ ತಾಲೂಕಲ್ಲಿ ನಮ್ಮ ಪಕ್ಷದ ದೊಡ್ಡ ದೊಡ್ಡ ರ್ಯಾಲಿಗಳನ್ನು ಮಾಡೋಣ. ಒಂದೊಂದು 1/4 ಕಿಲೋಮೀಟರ್ ರ್ಯಾಲಿ ಆಗಬೇಕು ಮತ್ತು ಸಾರ್ವಜನಿಕ ಸಭೆ ಆಗಬೇಕು. ನಾನಂತೂ ಕಳೆದ ಬಾರಿ ನಾನು ಯಾವ ರೀತಿ ಓಡಾಡಿದ್ನೋ ಈ 9 ತಿಂಗಳು ಬಿಡುವಿಲ್ಲದೆ ನಿಮ್ಮ ಜೊತೆ ಓಡಾಡ್ತೀನಿ. ತಡ ಮಾಡಬೇಡಿ, ಇಮಿಡಿಯೇಟಾಗಿ ರ್ಯಾಲಿಗಳನ್ನು ಫಿಕ್ಸ್ ಮಾಡಿ. ದೊಡ್ಡಬಳ್ಳಾಪುರ ರ್ಯಾಲಿ ಆದ ತಕ್ಷಣ ದೊಡ್ಡಬಳ್ಳಾಪುರದಲ್ಲಿ ನಾನು ಅನೌನ್ಸ್ಮೆಂಟ್ ಮಾಡ್ತೀನಿ. ನಾನು ದೊಡ್ಡಬಳ್ಳಾಪುರದಲ್ಲಿ ನಾನು ಅನೌನ್ಸ್ಮೆಂಟನ್ನು ಮಾಡ್ತೀನಿ. ಮುಂದಿನ ಯಾವ್ಯಾವ ಜಿಲ್ಲೆಗಳಲ್ಲಿ ನಾವು ಹೋರಾಟಗಳನ್ನು ಮಾಡಬೇಕು, ಯಾವ್ಯಾವ ಜಿಲ್ಲೆ ರ್ಯಾಲಿ ಮಾಡಬೇಕು, ಇವೆಲ್ಲನ ಕೂಡ ರೂಪರೇಷೆಗಳನ್ನು ಮಾಡ್ತೀನಿ. ನಮ್ಮ ನರೇಂದ್ರ ಮೋದಿಜಿ ಮತ್ತು ನಡ್ಡಾ ಅವರು, ಅಮಿತ್ ಶಾ ಅವರು ಏನು ಹೇಳ್ತಾರೋ ಆ ರೀತಿ ನಾವೆಲ್ಲರೂ ಕೂಡ ನಡೆಯೋಣ. ನಾನು ವಿಶ್ರಾಂತಿನೇ ಇಲ್ಲ, ನನ್ನ ಜೀವನೇ ಬಿ ಜೆ ಪಿ ಅಂದರೆ ನನ್ನ ಜೀವ ಅದು. ಅದರಿಂದ ಹಗಲು ರಾತ್ರಿ ನಾನು ಪಾರ್ಟಿಗೆ ದುಡಿಯೋಕ್ಕೆ ಸಿದ್ಧ ಇದ್ದೀನಿ. ನೋ ರಿಟೈರ್ಮೆಂಟ್, ಮತ್ತೆ ಬಿ ಜೆ ಪಿಯನ್ನು ಅಧಿಕಾರಕ್ಕೆ ತರುವಂಥದ್ದೇ ನನ್ನ ಮುಖ್ಯ ಗುರಿ ಅಂತ ಹೇಳಿದರು. ಪ್ರಧಾನಮಂತ್ರಿಗಳು ಏನು ಹೇಳ್ತಾರೋ ಅದನ್ನು ಚಾಚು ತಪ್ಪದೆ ನಡೀತೀನಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಕಾಂಗ್ರೆಸ್ ಅವರು ದಿನನಿತ್ಯ ಕಿತ್ತಾಟ, ಇವತ್ತು ಸಹ ಜಮೀರು ಸವಾಲು ಹಾಕಿದ್ದಾರೆ, ಡಿ ಕೆ ಶಿವಕುಮಾರ್ಗೆ ಸವಾಲು ಹಾಕಿದ್ದಾರೆ. ನಾನು ಹೇಳದೆ ಹಿಂಗೆ ನೀನೇನು ಮಾಡ್ತೀಯ ಮಾಡು ಅನ್ನೋ ರೀತಿ ಹೇಳಿದ್ದಾರೆ. ನನಗನ್ಸೋ ಪ್ರಕಾರ ಇಷ್ಟು ಯಾಕೆ ಕಿತ್ತಾಡ್ತಾರೆ, ಒಂದೇ ಒಂದು ವಿರೋಧ ಪಕ್ಷದ ಸ್ಥಾನ ಇರೋದು, 4 ಜನ ಕಿತ್ತಾಡ್ತಾವ್ರೆ ಒಂದು ವಿರೋಧ ಪಕ್ಷದ ಸ್ಥಾನಕ್ಕೆ. ಅದಕ್ಕೆ ನಾವು ಈ ವಿರೋಧ ಪಕ್ಷದ ಸ್ಥಾನಕ್ಕೆ ಯಾಕೆ ಕಿತ್ತಾಡ್ತಾ ಇದ್ದೀರಾ, 4 ಜನ ಕಿತ್ತಾಡ್ತಾ ಇದ್ದೀರಲ್ಲ ವಿರೋಧ ಪಕ್ಷದ ಸ್ಥಾನಕ್ಕೆ, ಇರೋದು ಒಂದು. ಈಗ ನಮ್ಮ ಸರ್ಕಾರ ಬಂದ್ಮೇಲೆ ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕರಾಗಬೇಕು ಅಂತ ಬಹಳ ಆಸೆ ಬಿದ್ದಿದ್ರು, ಅದು ಸಿಕ್ಕಿದೆ ಅವ್ರಿಗೆ, ಅವ್ರು ಅಲ್ಲೇ ಇರಬೇಕು ಅಂತ ಯೋಚನೆ ಮಾಡ್ತಾ ಇತ್ತು. ಬಹಳಷ್ಟು ಜನಕ್ಕೆ ನಾವು ಕೊಟ್ಟಿದ್ದೀರಿ. ಎಲೆಕ್ಷನ್ ಹತ್ರ ಬಂದಂಗೆ ಯಾರ್ಯಾರು ಬಿಜೆಪಿಗೆ ಬರ್ತಾರೆ ನೋಡ್ತಾ ಇರಿ. ಮನೆಯೊಂದು 4 ಬಾಗಿಲಾಗಿದೆ ಇವಾಗ ಅವ್ರದ್ದು. ದಿನನಿತ್ಯ ಕಿತ್ತಾಟ, ದಿನನಿತ್ಯ ವಾಪಸ್ ಸಿಎಂ ಅಂತ ಹೇಳ್ತಾರೆ. ಅಲ್ಲಿ ಸಿಎಂ ಖಾಲಿ ಇಲ್ಲ, ವಿರೋಧ ಪಕ್ಷ ಸ್ಥಾನ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ.